ನಮೋ ವೆಂಕಟೇಶಾಯ ತಿರುಮಲ ಗೆ ಸ್ವಾಗತ ನಾವು ನಿಮ್ಮ ಎಸ್ಕೆಪ್ ಟ್ರಾವೆಲರ್ಸ್ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಎಲ್ಲಾ ಆನ್ಲೈನ್ ದರ್ಶನದ ಟಿಕೆಟ್ಸ್ ಯಾವ ಡೇಟ್ಸ್ಗೆ ರಿಲೀಸ್ ಮಾಡುತ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೇವೆ ಮೊದಲಿಗೆ ಆನ್ಲೈನ್ ಲಕ್ಕಿ ಡಿಪ್ ಸೇವೆಗಳು ಅಂದ್ರೆ ಏಪ್ರಿಲ್ ತಿಂಗಳ ಆನ್ಲೈನ್ ಲಕ್ಕಿ ಡಿಪ್ ಸೇವೆ ರಿಜಿಸ್ಟ್ರೇಷನ್ ಅನ್ನು ಜನವರಿ ಹದಿನೆಂಟನೇ ತಾರೀಕು ಓಪನ್ ಮಾಡ್ತಾರೆ ಈ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ನಿಮಗೆ ಫಾರ್ಟಿ ಏಟ್ ಅವರ್ಸ್ ಟೈಮ್ ಇರುತ್ತೆ ನೀವು ಜನವರಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆವರೆಗೂ ಈ ಒಂದು ಲಕ್ಕಿ ಡಿಪ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಈ ಲಕ್ಕಿ ಡಿಪ್ ಸೇವೆಯಲ್ಲಿ ನಿಮಗೆ ನಾಲ್ಕು ತರಹದ ಸೇವೆ ಇರುತ್ತೆ ಸುಪ್ರಭಾತ ಸೇವೆ ಅರ್ಚನಾ ತೋಮಾಲ ಮತ್ತು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಅಂತ ಈ ನಾಲ್ಕು ಸೇವೆಯಲ್ಲಿ ನೀವು ಎಲ್ಲಾ ಸೇವೆಗಳಿಗೂ ಕೂಡ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ಮತ್ತು ಎಲ್ಲಾ ಡೇಟ್ಸ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅವಾಗ ನೀವು ಈ ಲಕ್ಕಿ ಡಿಪ್ ಸೇವೆಯಲ್ಲಿ ಸೆಲೆಕ್ಟ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ ನೀವು ಈ ನಾಲ್ಕು ಸೇವೆಯಲ್ಲಿ ಯಾವುದಾದ್ರೂ ಒಂದು ಸೇವೆಯಲ್ಲಿ ಸೆಲೆಕ್ಟ್ ಆದರೂ ಕೂಡ ನಿಮಗೆ ದೇವರ ಮುಂದೆ ಅರ್ಧ ಗಂಟೆಗಳ ಕಾಲ ಕುಳಿತುಕೊಳ್ಳುವ ಅವಕಾಶ ಇರುತ್ತೆ ಮತ್ತು ದೇವರನ್ನ ತುಂಬಾ ಸಮೀಪದಿಂದ ದರ್ಶನ ಮಾಡುವ ಅವಕಾಶ ಕೂಡ ಇರುತ್ತೆ ಆದ್ದರಿಂದ ತಪ್ಪದೇ ಈ ಒಂದು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಇದಕ್ಕೆ ರಿಜಿಸ್ಟರ್ ಮಾಡಕ್ಕೆ ಯಾವುದೇ ತರದ ಅಮೌಂಟ್ ಪೇ ಮಾಡಬೇಕಾಗಿಲ್ಲ ನೀವೇನಾದರೂ ಸೆಲೆಕ್ಟ್ ಆದ್ರೆ ನೀವು ಆ ಸೇವೆಗೆ ತಕ್ಕ ಅಮೌಂಟ್ ನ ಪೇ ಮಾಡಿಬಿಟ್ಟು ನಿಮ್ಮ ಒಂದು ದರ್ಶನದ ರಿಸಿಪ್ಟ್ ನ ತಗೋಬಹುದು ಇನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ತಿಂಗಳ ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವೆ ಟಿಕೆಟ್ಸ್ ಬೆಳಿಗ್ಗೆ ಹತ್ತು ಗಂಟೆಗೆ ರಿಲೀಸ್ ಮಾಡ್ತಾರೆ ಇದರಲ್ಲಿ ಕಲ್ಯಾಣೋತ್ಸವ ಅರ್ಜಿತ ಬ್ರಹ್ಮೋತ್ಸವ ಉಂಜಲ್ ಸೇವಾ ಮತ್ತು ಸಹಸ್ರ ದೀಪಾಲಂಕರಣ ಸೇವೆಗಳಿರುತ್ತೆ ಈ ಸೇವೆಯ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ ಐನೂರು ರೂಪಾಯಿ ಆಗುತ್ತೆ ನೀವು ಈ ಸೇವೆಗಳಿಗೆ ರೆಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಸುಪತಮ್ ಇಂದ ಇರುತ್ತೆ ಅದರಿಂದ ನಿಮಗೆ ಕೇವಲ ಒಂದು ಗಂಟೆಯಲ್ಲಿ ದರ್ಶನ ಆಗುತ್ತೆ ಮತ್ತು ನೀವು ಈ ಫಸ್ಟ್ ಇನ್ ಫಸ್ಟ್ ಔಟ್ ಆದ ಸೇವೆ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರೆ ನೀವು ಸೇವೆ ಮತ್ತು ದರ್ಶನ ಎರಡೂ ಕೂಡ ಮಾಡಿಕೊಳ್ಳುವ ಅವಕಾಶ ಇರುತ್ತೆ ಇನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಅಂತ ರಿಲೀಸ್ ಮಾಡ್ತಾರೆ ಈ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ಅಂದ್ರೆ ನಿಮಗೆ ಸೇವೆ ನೋಡುವ ಅವಕಾಶ ಇರಲ್ಲ ಕೇವಲ ದರ್ಶನ ಮಾತ್ರ ಇರುತ್ತೆ ಇದ್ರ ಕಾಸ್ಟ್ ಕೂಡ ಐನೂರು ರೂಪಾಯಿ ಆಗುತ್ತೆ ಬಟ್ ಇದ್ರ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಎಂಟ್ರಿ ಪಾಯಿಂಟ್ ಇರುತ್ತಲ್ಲ ಎಟಿಸಿ ಕಾರ್ ಪಾರ್ಕಿಂಗ್ ಅಂತ ಅಲ್ಲೇ ನೀವು ಈ ಒಂದು ಟಿಕೆಟ್ ಮೂಲಕ ನೀವು ದರ್ಶನಕ್ಕೆ ಹೋಗಬಹುದು ಹಾಗೆ ಈ ಒಂದು ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದ್ರೆ ನೀವು ಮೊದಲಿಗೆ ಸೇವೆ ಬುಕ್ ಮಾಡ್ಕೋಬೇಕು ಅದಾದ ನಂತರ ದರ್ಶನ ಬುಕ್ ಮಾಡ್ಕೋಬೇಕು ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಈ ಸೇವೆ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಬಹುದು ಇನ್ನು ಅದಾದ ನಂತರ ಜನವರಿ ಇಪ್ಪತ್ ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಏಪ್ರಿಲ್ ತಿಂಗಳ ಅಂಗಪ್ರದಕ್ಷಿಣ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ ಈ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ ಕೂಡ ಸಂಪೂರ್ಣವಾಗಿ ಉಚಿತವಾದ ಟಿಕೆಟ್ಸ್ ಆದ್ರಿಂದ ಈ ಟಿಕೆಟ್ಸ್ ತುಂಬಾನೇ ಬೇಗ ಖಾಲಿ ಆಗ್ಬಿಡುತ್ತೆ ಸೊ ಕರೆಕ್ಟ್ ಆಗಿ ಒಂಬತ್ತು ಐವತ್ತಕ್ಕೆ ಲಾಗಿನ್ ಆಗ್ಬಿಟ್ಟು ನೀವು ಎಲ್ಲಾ ಡೀಟೇಲ್ಸ್ ರೆಡಿ ಆಗಿದ್ರೆ ಈ ಒಂದು ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಇನ್ನು ಜನವರಿ ಇಪ್ಪತ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ರಿಲೀಸ್ ಮಾಡ್ತಿದ್ದಾರೆ ಇದು ವಿಐಪಿ ಬ್ರೇಕ್ ದರ್ಶನ್ ಟಿಕೆಟ್ಸ್ ಅಂದ್ರೆ ಹತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ಒಂದು ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕು ಒಬ್ಬರಿಗೆ ಅಂದ್ರೆ ಇನ್ನು ಜನವರಿ ಇಪ್ಪತ್ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸೀನಿಯರ್ ಸಿಟಿಸನ್ಸ್ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಕೋಟಾ ಏಪ್ರಿಲ್ ತಿಂಗಳ ಈ ಒಂದು ಟಿಕೆಟ್ಸ್ ನ ಜನವರಿ ಇಪ್ಪತ್ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ರಿಲೀಸ್ ಮಾಡ್ತಾರೆ ಇನ್ನು ಏಪ್ರಿಲ್ ತಿಂಗಳ ಮುನ್ನೂರು ರೂಪಾಯಿ ಅಂದ್ರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ಸ್ ಬಹು ನಿರೀಕ್ಷಿತವಾದ ಈ ಒಂದು ಏಪ್ರಿಲ್ ತಿಂಗಳ ರೂಪಾಯಿ ಟಿಕೆಟ್ಸ್ ಅನ್ನು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ರಿಲೀಸ್ ಮಾಡ್ತಾರೆ ಮತ್ತೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ತಿರುಪತಿ ಹಾಗೂ ತಿರುಮಲ ಅಕಾಮಡೇಷನ್ ಈ ಒಂದು ಟಿಕೆಟ್ಸ್ನ ಕೂಡ ಟಿ ಟಿ ಡಿ ಅವರು ಆನ್ಲೈನ್ ಅಲ್ಲಿ ರಿಲೀಸ್ ಮಾಡ್ತಾರೆ ಇನ್ನು ಈ ಒಂದು ಏಪ್ರಿಲ್ ತಿಂಗಳ ಎಲ್ಲಾ ದರ್ಶನದ ಟಿಕೆಟ್ಸ್ ನ ಡೇಟ್ಸ್ ನ ಈಗ ಹೇಳಿದೀವಿ ಇದರಲ್ಲಿ ಏನೇ ಚೇಂಜಸ್ ಆದರೂ ಕೂಡ ನಾವು ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜಸ್ನ ಹಾಕ್ತೀವಿ ನಿಮಗೆ ರಿಮೈಂಡರ್ ಮೆಸೇಜಸ್ನ ಕೂಡ ಹಾಕ್ತಿರ್ತೀವಿ ಅದರಲ್ಲಿ ಎಲ್ಲ ಪ್ರತಿಯೊಂದು ಡೇಟು ಟೈಮು ಬುಕಿಂಗ್ ಲಿಂಕ್ ಎಲ್ಲಾನು ಕೂಡ ನಮ್ಮ ವಾಟ್ಸ್ಆ್ಯಪ್ ಮೆಸೇಜ್ ಅಲ್ಲಿ ಇರುತ್ತೆ ಅದನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಕಮ್ಯೂನಿಟಿ ಟ್ಯಾಬ್ ಅಲ್ಲಿ ಕೂಡ ನಿಮಗೆ ಆ ಮೆಸೇಜಸ್ ಸಿಗುತ್ತೆ ಮತ್ತೆ ನಾವು ವಿಡಿಯೋಸ್ ಮುಖಾಂತರ ಕೂಡ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ತಿಳಿಸುತ್ತೇವೆ ಇನ್ನು ನಮ್ಮ ಡೈಲಿ ಅಪ್ಡೇಟ್ಸ್ಗೆ ಬಂದರೆ ನಮಗೆ ತಿಳಿದಿರುವ ಹಾಗೆ ತಿರುಪತಿಯಲ್ಲಿ ಮೂರು ಜಾಗದಲ್ಲಿ ಪ್ರತಿದಿನ ಕೂಡ ಆಫ್ಲೈನ್ ಎಸ್ಎಸ್ಡಿ ಟೋಕನ್ಸ್ನ ಕೊಡ್ತಾರೆ ಮೊದಲನೇ ಜಾಗ ಆರ್ಟಿಸಿ ಮೇನ್ ಬಸ್ ಸ್ಟಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಎರಡನೇ ಜಾಗ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣುನಿವಾಸಂ ಮತ್ತು ಮೂರನೇ ಜಾಗ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಈ ಮೂರು ಜಾಗದಲ್ಲೂ ಕೂಡ ನೀವು ಪ್ರತಿನಿತ್ಯ ಕೂಡ ಆಫ್ಲೈನ್ನಲ್ಲಿ ಎಸ್ಎಸ್ಡಿ ಟೋಕನ್ಸ್ನ ಪಡೆಯಬಹುದು ಇದು ಅವತ್ತಿನ ಟೋಕನ್ಸ್ ಅವತ್ತೆ ಕೊಡ್ತಾರೆ ಮತ್ತು ಯಾರು ಟೋಕನ್ಸ್ ಪಡೆಯಬೇಕು ಅವರು ಎಲ್ಲಾನು ಕ್ಯೂ ಲೈನ್ ಅಲ್ಲಿ ನಿಂತು ಆ ಒಂದು ಟೋಕನ್ಸ್ ನ ಪಡೆಯಬಹುದು ಈ ಒಂದು ಟೋಕನ್ಸ್ ತಗೊಳಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ಇನ್ನು ನಿಮ್ಗೆ ಶ್ರೀವಾರಿ ಮೆಟ್ಟು ಮಾರ್ಗದಲ್ಲೂ ಕೂಡ ದಿವ್ಯ ದರ್ಶನದ ಟೋಕನ್ಸ್ ನ ಕೊಡ್ತಾರೆ ಆದ್ರೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ತರಹದ ದಿವ್ಯ ದರ್ಶನದ ಟೋಕನ್ಸ್ ನ ಕೊಡಲ್ಲ ಆದ್ರಿಂದ ನೀವು ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿಯೇ ಎಸ್ ಎಸ್ ಡಿ ಟೋಕನ್ಸ್ ನ ತಗೊಂಡು ಬೆಟ್ಟ ಹತ್ತಬೇಕಾಗುತ್ತೆ ಇಲ್ಲ ನೀವು ಎಸ್ ಎಸ್ ಡಿ ಟೋಕನ್ಸ್ ತಗೊಂಡಿದ್ರೆ ನೀವು ನಿಮ್ಮ ಪ್ರೈವೇಟ್ ವೆಹಿಕಲ್ ಅಥವಾ ಬಸ್ ಅಲ್ಲಿ ಕೂಡ ಬೆಟ್ಟದ ಮೇಲೆ ಅಂದ್ರೆ ತಿರುಮಲಕ್ಕೆ ಹೋಗಬಹುದು ಇನ್ನು ಇದೆಲ್ಲ ಇವತ್ತಿನ ಅಪ್ಡೇಟ್ಸ್ ಇದೇ ತರಹದ ಡೈಲಿ ಟಿಟಿಡಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ